morning, dear students. This is the next part of Java programming. So that is decision making statements and control structures. A decision making statement includes, so whatever a decision making statement means, if switch condition operate. If agar matlab if else bardate, adayto if else ladder bardate, aur yahan tarah work karta ho, no no. So for if statement. If statement ಒಳಗಡೆ ನೋಡಿಲ್ಲ ಯಾವ ತರ ಇಲ್ಲ ಅಂತಂದ್ರ ಇಫ್ ಸ್ಟೇಟ್ಮೆಂಟ್ ಸ್ವಲ್ಪ ಈ ಸಿಂಟ್ಯಾಕ್ಸ್ ಯಾವ ತರ ಇರುತ್ತೆ ಇಫ್ ಇಲ್ಲ ಟೆಸ್ಟ್ ಎಕ್ಸ್ಪ್ರೆಷನ್ ಅಥವಾ ಕಂಡೀಷನ್ ಅಂತ ಹೇಳ್ತಿರ್ತೇವೆ ಗೊತ್ತಾಯ್ತು ಇಫ್ ಇಲ್ಲ ಕಂಡೀಷನ್ ಸೊ ಒಳಗಡೆ ಸ್ಟೇಟ್ಮೆಂಟ್ಸ್ ಅಂತವ್ ಗೊತ್ತಾಯ್ತು ಸೊ ಇಫ್ ಒಳಗಡೆ ಸ್ಟೇಟ್ಮೆಂಟ್ಸ್ ಅಂತ ಸೊ ಸಿಂಟ್ಯಾಕ್ಸ್ ಗೊತ್ತಾಗಲ್ಲ ಇಫ್ ಇಲ್ಲ ನೆಕ್ಸ್ಟ್ ಇಲ್ಲ ಟೆಸ್ಟ್ ಎಕ್ಸ್ಪ್ರೆಷನ್ ಅಥವಾ ಕಂಡೀಷನ್ ಅಂತ ಹೇಳ್ತೀವಿ ಸೊ ಕಂಡೀಷನ್ ಟ್ರೂ ಇದ್ದಾಗ ಈ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತದೆ ಕಂಡೀಷನ್ ಸಪೋಸ್ ಇಲ್ಲಿ ಫಾಲ್ಸ್ ಆಗಿತ್ತು ಅಂದ್ರೆ ಈ ಸ್ಟೇಟ್ಮೆಂಟ್ಸ್ ಇಲ್ಲಿ ಎಕ್ಸಿಕ್ಯೂಟ್ ಆಗಲ್ಲ ಕಂಡೀಷನ್ ಟ್ರೂ ಇದ್ದಾಗ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾವೆ ಕಂಡೀಷನ್ ಫಾಲ್ಸ್ ಇದ್ದಾಗ ಈ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಲ್ಲ ಸೊ ಈ ಲೂಪ್ ಇಂದ ಹೊರಗಡೆ ಬರ್ತದೆ ಸೊ ನೆಕ್ಸ್ಟ್ ಈ ಫ್ಲೋ ಚಾರ್ಟ್ ನೋಡಲ್ಲ ಫ್ಲೋ ಚಾರ್ಟ್ ಇಲ್ಲಿ ಯಾವ ತರ ಅಂತಂದ್ರೆ ಟೆಸ್ಟ್ ಎಕ್ಸ್ಪ್ರೆಷನ್ ಆಕ್ಚುಲಿ ಟೆಸ್ಟ್ ಎಕ್ಸ್ಪ್ರೆಷನ್ ಯಾವಾಗಲೂ ಡೈಮಂಡ್ ಶೇಪ್ ಯೂಸ್ ಮಾಡ್ತೀವಿ ಉದಾಹರಣೆ ರೋಂಬಸ್ ಸೊ ಇಲ್ಲ ಸೊ ಇಲ್ಲ ಟೆಸ್ಟ್ ಕಂಡೀಷನ್ ಗೊತ್ತಾಯ್ತು ಟ್ರೂ ಇದ್ರೆ ಒಂದ್ ಪಾತ್ ಫಾಲ್ಸ್ ಇದ್ರೆ ಒಂದ್ ಪಾತ್ ಗೊತ್ತಾಯ್ತು ಟ್ರೂ ಇದ್ರೆ ಒಂದ್ ಪಾತ್ ಫಾಲ್ಸ್ ಇದ್ರೆ ಕಂಡೀಷನ್ ಅಲ್ಲ ಟ್ರೂ ಇದ್ರೆ ಒಂದ್ ಪಾತ್ ಕಂಡೀಷನ್ ಫಾಲ್ಸ್ ಇದ್ರೆ ಒಂದ್ ಪಾತ್ ಇದೇನಿಲ್ಲ ಇಫ್ ಸ್ಟೇಟ್ಮೆಂಟ್ ಗೊತ್ತಾಯ್ತು ಫಾಲ್ಸ್ ಸೊ ನೆಕ್ಸ್ಟ್ ನೋಡಿಲ್ಲ ಇಫ್ ಸ್ಟೇಟ್ಮೆಂಟ್ ಈ ತರ ಇದ್ರೊಳಗಡೆ ಸೊ ಇದ್ರೊಳಗಡೆ ಮತ್ತೆ ಡಿಫ್ರೆಂಟ್ ಫಾರ್ಮ್ಸ್ ಬರ್ತಾವ ಒಂದ್ ಯಾವ್ದಿಲ್ಲ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಇವಾಗ ನೋಡಿದ್ರೆ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಇಫ್ ಸೊ ನೆಕ್ಸ್ಟ್ ಕಂಡೀಷನ್ ಅಷ್ಟೇ ಸೊ ನೆಕ್ಸ್ಟ್ ಇಫ್ ಎಲ್ಸ್ ಇಫ್ ಎಲ್ಸ್ ಪಾರ್ಟ್ ಬರ್ತೈತೆ ನೆಕ್ಸ್ಟ್ ಇಲ್ಲ ನೆಸ್ಟೆಡ್ ಇಫ್ ಎಲ್ಸ್ ಒಂದ್ ಇಫ್ ಎಲ್ಸ್ ಒಳಗಡೆ ಇನ್ನೊಂದು ಇಫ್ ಎಲ್ಸ್ ಇರೋದು ಗೊತ್ತಾಯ್ತು ನೆಕ್ಸ್ಟ್ ಎಲ್ಸ್ ಇಫ್ ಲ್ಯಾಡರ್ ಗೊತ್ತಾಯ್ತು ಸೊ ನಾಲ್ಕು ಫಾರ್ಮ್ ಬರ್ತಾವ ಇಲ್ಲ ಈ ನಾಲ್ಕು ಫಾರ್ಮ್ ಒಂದೊಂದ ಇವಾಗ ನೋಡೋಣ ಸಿಂಪಲ್ ಇಫ್ ಇಫ್ ಎಲ್ಸ್ ನೆಸ್ಟೆಡ್ ಇಫ್ ಎಲ್ಸ್ ಸೊ ನೆಕ್ಸ್ಟ್ ಇಲ್ಲ ಎಲ್ಸ್ ಇಫ್ ಲ್ಯಾಡರ್ ಗೊತ್ತಾಯ್ತು ಸೊ ಇವಿಷ್ಟಲ್ಲಿ ನಾಲ್ಕು ಸ್ಟೇಟ್ಮೆಂಟ್ಸ್ ನೋಡೋಣ ಫಸ್ಟ್ ನೋಡಿಲ್ಲ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಯಾವ್ದು ಅವಾಗ ನೋಡಿದ್ವಿ ಸೇಮ್ ಅದೇ ಇಫ್ ಟೆಸ್ಟ್ ಎಕ್ಸ್ಪ್ರೆಷನ್ ಸೊ ಒಳಗಡೆ ಏನಿದಿಲ್ಲ ಸ್ಟೇಟ್ಮೆಂಟ್ ಬ್ಲಾಕ್ ಸೊ ನೆಕ್ಸ್ಟ್ ಈ ಇದು ಆಗಿಂದ ಸೊ ನೆಕ್ಸ್ಟ್ ಏನಿದಿಲ್ಲ ಸ್ಟೇಟ್ಮೆಂಟ್ ಎಕ್ಸ್ ಸೊ ಇಲ್ಲ ಟ್ರೂ ಇದ್ರೆ ಟೆಸ್ಟ್ ಎಕ್ಸ್ಪ್ರೆಷನ್ ಫಾಲ್ಸ್ ಇದ್ರೆ ಏನಾಗುತ್ತೆ ನೋಡ್ರಿ ಸಪೋಸ್ ಇಲ್ಲಿ ಇಫ್ ಟೆಸ್ಟ್ ಎಕ್ಸ್ಪ್ರೆಷನ್ ಟ್ರೂ ಆಗಿತ್ತು ಅಂದ್ರೆ ಟ್ರೂ ಆಗಿತ್ತು ಅಂದ್ರೆ ಇದ್ರೊಳಗಡೆ ಏನ್ ಸ್ಟೇಟ್ಮೆಂಟ್ಸ್ ಅದಾವು ಅವಲ್ಲೆಲ್ಲ ಎಕ್ಸಿಕ್ಯೂಟ್ ಆಗ್ತದೆ ಯಾವಿಲ್ಲ ಸ್ಟೇಟ್ಮೆಂಟ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗ್ತದೆ ಅದಾಯ್ತು ಸ್ಟೇಟ್ಮೆಂಟ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಿಂದ ಸೊ ನೆಕ್ಸ್ಟ್ ಇಷ್ಟು ಮುಗಿದಿದ್ದಿಲ್ಲ ಇದು ಲೂಪ್ ಮುಗಿದಿಂದ ಇಫ್ ಒಳಗಡೆ ಇದ್ದಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಿ ಸೊ ನೆಕ್ಸ್ಟ್ ಏನಾಗುತ್ತಿಲ್ಲ ಸ್ಟೇಟ್ಮೆಂಟ್ ಎಕ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಯಾವುದು ಸ್ಟೇಟ್ಮೆಂಟ್ ಎಕ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಸೊ ನೆಕ್ಸ್ಟ್ ನೋಡಿಲ್ಲ ಸಪೋಸ್ ಇಲ್ಲ ಟೆಸ್ಟ್ ಕಂಡೀಷನ್ ಫಾಲ್ಸ್ ಆಗಿತ್ತು ಅಂತ ತಿಳ್ಕೊಳ್ಳಿ ಟೆಸ್ಟ್ ಕಂಡೀಷನ್ ಫಾಲ್ಸ್ ಆದ್ರೆ ಈ ಲೂಪ್ ಒಳಗಡೆ ನಾವು ಹೋಗಂಗಿಲ್ಲ ಟ್ರೂ ಇದ್ರೆ ಒಳಗಡೆ ಹೋಗ್ತೀವಿ ಇವು ಎಕ್ಸಿಕ್ಯೂಟ್ ಆಗ್ತಾವು ಸೊ ನೆಕ್ಸ್ಟ್ ಇದು ಕಂಪ್ಲೀಟ್ ಆಗಿಂದ ನೆಕ್ಸ್ಟ್ ಇದು ಎಕ್ಸಿಕ್ಯೂಟ್ ಆಗುತ್ತೆ ಸಪೋಸ್ ಇಲ್ಲ ಟೆಸ್ಟ್ ಎಕ್ಸ್ಪ್ರೆಷನ್ ಫಾಲ್ಸ್ ಆಗಿತ್ತು ಅಂದ್ರೆ ಇಲ್ಲಿ ಕಂಟ್ರೋಲ್ ಒಳಗಡೆ ಹೋಗಲ್ಲ ಸೊ ಲೂಪ್ ಇಂದ ಹೊರಗಡೆ ಬರ್ತೈತೆ ಸೊ ಹೊರಗಡೆ ಏನಿದ್ರಪ್ಪ ಇಲ್ಲ ಸ್ಟೇಟ್ಮೆಂಟ್ ಎಕ್ಸ್ ಸ್ಟೇಟ್ಮೆಂಟ್ ಎಕ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಗೊತ್ತಾಯ್ತು ಸೊ ಟ್ರೂ ಇದ್ದಾಗ ಇದು ಎಕ್ಸಿಕ್ಯೂಟ್ ಆಗುತ್ತೆ ಇದು ಎಕ್ಸಿಕ್ಯೂಟ್ ಆಗುತ್ತೆ ಗೊತ್ತಾಯ್ತು ಸೊ ಒಂದೇ ಕಂಡೀಷನ್ ಇಲ್ಲ ಕಂಡೀಷನ್ ಟ್ರೂ ಆದತ್ನಾಗ ಎಕ್ಸಿಕ್ಯೂಟ್ ಆಗ್ತಾವ ಇಲ್ಲ ಕಂಡೀಷನ್ ಟ್ರೂ ಆದತ್ನಾಗ ಸ್ಟೇಟ್ಮೆಂಟ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ ನೆಕ್ಸ್ಟ್ ಇಲ್ಲ ಇಷ್ಟು ಮುಗಿದಿಂದ ಹೊರಗಡೆ ಏನ್ ಬರ್ತಲ್ಲ ಇದು ಸ್ಟೇಟ್ಮೆಂಟ್ ಎಕ್ಸ್ ಅವನು ಎಕ್ಸಿಕ್ಯೂಟ್ ಆಗ್ತದೆ ಟ್ರೂ ಇದ್ದಾಗ ಸ್ಟೇಟ್ಮೆಂಟ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತ ಸೊ ನೆಕ್ಸ್ಟ್ ಏನಾಗುತ್ತ ಇಷ್ಟು ಮುಗಿತಲ್ಲ ಟ್ರೂ ಇದ್ದಾಗ ಇದು ಎಕ್ಸಿಕ್ಯೂಟ್ ಆಗುತ್ತೆ ಸೊ ನೆಕ್ಸ್ಟ್ ಲೂಪ್ ಮುಗಿದಿಂದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇದು ಯಾವ್ದು ಸ್ಟೇಟ್ಮೆಂಟ್ ಎಕ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಸಪೋಸ್ ಎರಡನೇ ಕಂಡೀಷನ್ ಕಂಡೀಷನ್ ಇಲ್ಲಿ ಫಾಲ್ಸ್ ಆದಾಗ ಕಂಡೀಷನ್ ಇಲ್ಲಿ ಫಾಲ್ಸ್ ಆಯ್ತಂದ್ರೆ ಇಲ್ಲಿ ಕಂಟ್ರೋಲ್ ಇಲ್ಲಿ ಒಳಗಡೆ ಹೋಗಂಗಿಲ್ಲ ಹೊರಗಡೆ ಈ ಲೂಪ್ ಇಂದ ಎಕ್ಸಿಟ್ ಆಗುತ್ತ ಲೂಪ್ ಇಂದ ಎಕ್ಸಿಟ್ ಆಗುತ್ತ ಯಾವ್ದಲ್ಲೇ ಎಕ್ಸಿಕ್ಯೂಟ್ ಆಗುತ್ತ ಸ್ಟೇಟ್ಮೆಂಟ್ ಎಕ್ಸ್ ಅಷ್ಟೇ ಎಕ್ಸಿಕ್ಯೂಟ್ ಆಗುತ್ತೆ ಕಂಡೀಷನ್ ಫಾಲ್ಸ್ ಇದ್ರೆ ಏನಾಗ್ತಿಲ್ಲ ಇದು ಸ್ಟೇಟ್ಮೆಂಟ್ ಎಕ್ಸ್ ಅಷ್ಟೇ ಎಕ್ಸಿಕ್ಯೂಟ್ ಆಗುತ್ತೆ ಸ್ಟೇಟ್ಮೆಂಟ್ ಎಕ್ಸ್ ಇಲ್ಲ ನೋಡ್ರಿ ಸೊ ಕಂಡೀಷನ್ ಇಲ್ಲಿ ಟ್ರೂ ಇತ್ತು ಸೊ ಕಂಡೀಷನ್ ಟ್ರೂ ಇದ್ದಾಗ ಸ್ಟೇಟ್ಮೆಂಟ್ ಬ್ಲಾಕ್ ಆಮೇಲೆ ಸ್ಟೇಟ್ಮೆಂಟ್ ಸೊ ಸ್ಟೇಟ್ಮೆಂಟ್ ಬ್ಲಾಕ್ ಆಮೇಲೆ ಸ್ಟೇಟ್ಮೆಂಟ್ ಎಕ್ಸ್ ಕಂಡೀಷನ್ ಟ್ರೂ ಇತ್ತು ಸ್ಟೇಟ್ಮೆಂಟ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಸ್ಟೇಟ್ಮೆಂಟ್ ಎಕ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಗೊತ್ತಾಯ್ತು ಇದು ಎಕ್ಸಿಕ್ಯೂಟ್ ಆಯ್ತು
सो स्टेटमेंट ब्लॉक बनते नेक्स्ट इले कंट्रोल एरिया बर्ती स्टेटमेंट एक्स सपोज कंडीशन फॉल्स आगे कंडीशन फॉल्स आगे स्टेटमेंट एक्स एक्सिक्यूट कंडीशन फॉल्स इलगे बरंग लूप बरता स्टेटमेंट एक्स अस्ट एक्सिक्यूट आगे कंडीशन फॉल्स स्टेटमेंट एक्स अस्ट एक्सिक्यूट आगे सो नेक्स्ट नेक्स्ट स्टेटमेंट यहाँ एक्सिक्यूट आगे नेक्स्ट स्टेटमेंट नेक्स्ट स्टेटमेंट स्टेटमेंट एक्सिक्यूट आगे सो कंडीशन ट्रू लूप कंडीशन फॉल्स लूप कंडीशन ट्रू लूप स्टेटमेंट ब्लॉक एक्सिक्यूट आगे सो नेक्स्ट लूप बंद स्टेटमेंट एक्सिक्यूट आगता स्टेटमेंट एक्स एक्सिक्यूट आगे सपोज कंडीशन फॉल्स लूप 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 नेक्स्ट स्टेटमेंट एक्स अस्ट एक्सिक्यूट आगे गोल सो नेक्स्ट सेकंड वन नोडल इफ एल्स स्टेटमेंट सो इफ एल्स स्टेटमेंट सिंटैक्स नोडल इफ टेस्ट एक्सप्रेशन स्टेटमेंट सो इव स्टेटमेंट ट्रू ब्लॉक स्टेटमेंट सो एल्स पार्ट इफ इफ सो नेक्स्ट एल्स पार्ट गोत सो इफ टेस्ट एक्सप्रेशन सो इले ट्रू ब्लॉक स्टेटमेंट एल्स फॉल्स ब्लॉक स्टेटमेंट स्टेटमेंट एक्स अंत बरद्रे कंडीशन ट्रू सो कंडीशन ट्रू इतना ट्रू ब्लॉक स्टेटमेंट एक्सिक्यूट आगे सपोज कंडीशन फॉल्स फॉल्स ब्लॉक स्टेटमेंट एक्सिक्यूट आगे सो इफ एल्स टाइम एक्सिक्यूट आगे इफ पार्ट आम एल्स पार्ट एडू एच टाइम एक्सिक्यूट आगे वाल इफ पार्ट एक्सिक्यूट आगे बंद इला एल्स पार्ट एक्सिक्यूट आगे टाइम एक्सिक्यूट आगे सो कंडीशन ट्रू ट्रू ब्लॉक स्टेटमेंट एक्सिक्यूट आगे कंडीशन फॉल्स एल्स पार्ट होते फॉल्स ब्लॉक स्टेटमेंट एक्सिक्यूट आगे इफ कंडीशन ट्रू सपोज कंडीशन फॉल्स एक्सिक्यूट आगे सो एर आगे लास्ट स्टेटमेंट एक्स ट्रू अर फॉल्स सो इला ट्रू आम फॉल्स ट्रू अर फॉल्स सो लास्ट स्टेटमेंट एक्स एक्सिक्यूट आगे सपोज इलाट्रे सो कंडीशन ट्रू इतने कंडीशन ट्रू एक्सिक्यूट आगे कंडीशन ट्रू ट्रू ब्लॉक स्टेटमेंट एक्सिक्यूट आगे फॉल्स नेक्स्ट स्टेटमेंट एक्सिक्यूट आगे कंडीशन ट्रू ट्रू ब्लॉक एक्सिक्यूट आगे सो नेक्स्ट कंडीशन ट्रू एल्स पार्ट लास्ट स्टेटमेंट एक्सिक्यूट आगे स्टेटमेंट एक्स एक्सिक्यूट सपोज कंडीशन फॉल्स सो कंडीशन फॉल्स एक्सिक्यूट आगे फॉल्स ब्लॉक स्टेटमेंट एक्सिक्यूट आगे फॉल्स ब्लॉक स्टेटमेंट एक्सिक्यूट आगे सो लास्ट मुद्दे स्टेटमेंट एक्स इूट एक्सिक्यूट आगे सो कंडीशन ट्रू फॉल्स स्टेटमेंट एक्स संबंध ट्रू प्रिंट आगता फॉल्स प्रिंट आगता सो लास्ट ट्रू रही फॉल्स लास्ट स्टेटमेंट एक्स एर कड़े एक्सिक्यूट आगे ट्रू इतना जो फॉल्स जो गोतल सो इतना टेस्ट एक्सप्रेशन सपोज ट्रू ट्रू इतना ट्रू ब्लॉक स्टेटमेंट एक्सिक्यूट आगतावो अद्र जो नेक्स्ट स्टेटमेंट एक्स एक्सिक्यूट आगे कंडीशन अदर फॉल्स फॉल्स ब्लॉक स्टेटमेंट एक्सिक्यूट आगे अद्र जो ये स्टेटमेंट एक्स एक्सिक्यूट आगे सो इकड़े एर टाइम ट्रू कड़े बरतो फॉल्स कड़े ट्रू ये ट्रू ब्लॉक स्टेटमेंट स्टेटमेंट एक्स ट्रू ब्लॉक स्टेटमेंट स्टेटमेंट एक्स फॉल्स फॉल्स ब्लॉक स्टेटमेंट आम स्टेटमेंट एक्स फॉल्स ब्लॉक स्टेटमेंट स्टेटमेंट एक्स इफ एल्स स्टेटमेंट वर्क आगे नेक्स्ट थर्ड वन इज नेस्टेड इफ एल्स स्टेटमेंट नेस्टेड इफ एल्स अंदर इफ एल्स इन इफ एल्स इफ सो इफ एल अंदर इफ सो इफ इन इफ एल्स सो इफ एल्स इफ इन इफ एल्स सो नेस्टेड इफ एल्स इफ एल्स इन इफ एल्स सो इफ इफ एल्स पार्ट यू इफ इफ इनर इफ एल्स इनर इफ एल्स औटर इफ एल्स
ಗೊತ್ತಾಯ್ತು. ಸಪೋಸ್ ನೋಡೋಣ, ಕಂಡೀಷನ್ ಟ್ರೂ ಇದ್ರೆ ಲೂಪ್ ಒಳಗಡೆ, ಕಂಡೀಷನ್ ಫಾಲ್ಸ್ ಇದ್ರೆ ಲೂಪ್ ಇಂದ ಹೊರಗಡೆ. ಗೊತ್ತಾಯ್ತು. ಸಪೋಸ್ ಇಲ್ಲಿ ಫಸ್ಟ್ ಇಲ್ಲಿ ಫಾಲ್ಸ್ ಇದ್ದೋಣ. ಸಪೋಸ್ ಇಲ್ಲಿ ಟೆಸ್ಟ್ ಕಂಡೀಷನ್ ಒನ್, ಟೆಸ್ಟ್ ಕಂಡೀಷನ್ ಒನ್ ಇಲ್ಲ, ಟೆಸ್ಟ್ ಕಂಡೀಷನ್ ಟೂ ಇಲ್ಲ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಒನ್, ಸ್ಟೇಟ್ಮೆಂಟ್ ಟೂ, ಇದು ಎಲ್ಸ್ ಇಲ್ಲಿ ಎಲ್ಸ್, ಸ್ಟೇಟ್ಮೆಂಟ್ ತ್ರೀ, ಅಂದ್ರೆ ಸ್ಟೇಟ್ಮೆಂಟ್ ಎಕ್ಸ್. ಸಪೋಸ್ ಇಲ್ಲಿ ಟೆಸ್ಟ್ ಕಂಡೀಷನ್ ಒನ್ ಫಾಲ್ಸ್ ಇದ್ದಾಗ, ಟೆಸ್ಟ್ ಕಂಡೀಷನ್ ಒನ್ ಫಾಲ್ಸ್ ಇದ್ದಾಗ ಲೂಪ್ ಒಳಗಡೆ ಹೋಗಿಲ್ಲ, ಅಂದ್ರೆ ಇದು ಈಗ ಹೋಯ್ತದೆ, ಇದು ಇದ್ರ ಒಳಗಡೆ ಹೋಗಿಲ್ಲ, ಇದರಿಂದ ಹೊರಗಡೆ, ಅಂದ್ರೆ ಇದರಿಂದ ಹೊರಗಡೆ ಅಂದ್ರೆ ಎಲ್ಲಿ ಬರ್ತದೆ, ಎಲ್ಸ್ ಪಾರ್ಟಿ ಬರ್ತದೆ. ಇದು ಇಫ್ ಇಲ್ಲ. ಸೊ ಇದರದಿಲ್ಲ ಟೆಸ್ಟ್ ಕಂಡೀಷನ್ ಒನ್ ಒನ್ ಫಾಲ್ಸ್ ಆದಾಗ ಲೂಪ್ ಒಳಗಡೆ ಹೋಗಿಲ್ಲ, ಈ ಲೂಪ್ ಇಂದ ಹೊರಗಡೆ ಬರ್ತದೆ ಕಂಟ್ರೋಲ್, ಅಂದ್ರೆ ಇಲ್ಲಿ ಎಲ್ಸ್ ಪಾರ್ಟಿ ಬರ್ತದೆ. ಎಲ್ಸ್ ಪಾರ್ಟಿ ಬಂದು ಸ್ಟೇಟ್ಮೆಂಟ್ ತ್ರೀ ಎಕ್ಸಿಕ್ಯೂಟ್ ಆಗ್ತದೆ. ನೋಡಿಲ್ಲ ಟೆಸ್ಟ್ ಕಂಡೀಷನ್ ಒನ್, ಟೆಸ್ಟ್ ಕಂಡೀಷನ್ ಒನ್ ಫಾಲ್ಸ್ ಇತ್ತು ಅಂತ ತಿಳ್ಕೊಡ್ರಿ. ಟೆಸ್ಟ್ ಕಂಡೀಷನ್ ಒನ್ ಫಾಲ್ಸ್ ಇದ್ದಾಗ ಏನಾಗ್ತಿಲ್ಲ, ಸ್ಟೇಟ್ಮೆಂಟ್ ತ್ರೀ ಎಕ್ಸಿಕ್ಯೂಟ್ ಆಗುತ್ತೆ. ಟೆಸ್ಟ್ ಕಂಡೀಷನ್ ಒನ್ ಫಾಲ್ಸ್ ಇದ್ದಾಗ ಲೂಪ್ ಇಂದ ಹೊರಗಡೆ ಏನು ಎಕ್ಸಿಕ್ಯೂಟ್ ಆಗುತ್ತಿಲ್ಲ, ಸ್ಟೇಟ್ಮೆಂಟ್ ತ್ರೀ ಎಕ್ಸಿಕ್ಯೂಟ್ ಆಗುತ್ತೆ. ಗೊತ್ತಾಯ್ತು. ಸಪೋಸ್ ಇವಾಗ ನೆಕ್ಸ್ಟ್ ನೋಡ್ರಿ, ಟ್ರೂ ಇದ್ದಾಗ ಏನಾಗುತ್ತೆ, ಒಂದೇದು ಗೊತ್ತಾಗಿಲ್ಲ, ಇವಾಗ ಒಂದೇ ಏನ್ ಹೇಳಿದಾರಲ್ಲ. ಸೊ ಇದೇನಂತಂದ್ರ ಟೆಸ್ಟ್ ಕಂಡೀಷನ್ ಕಂಡೀಷನ್ ಟೆಸ್ಟ್ ಕಂಡೀಷನ್ ಒನ್ ಟೆಸ್ಟ್ ಕಂಡೀಷನ್ ಒನ್ ಇದು ಫಾಲ್ಸ್ ಇದ್ದಾಗ, ಟೆಸ್ಟ್ ಕಂಡೀಷನ್ ಒನ್ ಫಾಲ್ಸ್ ಇದ್ದಾಗ ಏನ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಫಾಲ್ಸ್ ಅಂದ್ರೆ ಇಲ್ಲೇ ಲೂಪ್ ಒಳಗಡೆ ಹೋಗಿಲ್ಲ, ಲೂಪ್ ಇಂದ ಹೊರಗಡೆ, ಅಂದ್ರೆ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತಿಲ್ಲ, ಇದು ಸ್ಟೇಟ್ಮೆಂಟ್ ತ್ರೀ ಎಕ್ಸಿಕ್ಯೂಟ್, ಸ್ಟೇಟ್ಮೆಂಟ್ ತ್ರೀ ಎಕ್ಸಿಕ್ಯೂಟ್. ಗೊತ್ತಾಯ್ತು. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಾಗುತ್ತಂದ್ರ ಇದು ಫಾಲ್ಸ್ ಇದ್ದಾಗ ಇಲ್ಲಿ ಬಂದು ಸ್ಟೇಟ್ಮೆಂಟ್ ತ್ರೀ ಎಕ್ಸಿಕ್ಯೂಟ್ ಆಗುತ್ತೆ, ಲಾಸ್ಟ್ ಇಲ್ಲಿ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಅದ್ರ ಜೊತೆ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತಿಲ್ಲ, ಇದು ಸ್ಟೇಟ್ಮೆಂಟ್ ಎಕ್ಸ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿಲ್ಲ, ಏನೇನು ಇಲ್ಲ ಕಂಡೀಷನ್ ಆಗ್ತಿಲ್ಲ. ಸಪೋಸ್ ಇಲ್ಲಿ ನೆಕ್ಸ್ಟ್ ಇದು ಟ್ರೂ ಇತ್ತು ಅಂತ ಹೇಳ್ಬೋದು, ಯಾವ್ದೋ ಟೆಸ್ಟ್ ಕಂಡೀಷನ್ ಒನ್ ಟ್ರೂ ಇತ್ತು ಅಂತ ಹೇಳ್ಬೋದು. ಸೊ ಇದು ಟ್ರೂ ಇದ್ದಾಗ ಲೂಪ್ ಒಳಗಡೆ ಹೋಗ್ತೀವಿ, ಲೂಪ್ ಒಳಗಡೆ ಬಂದ್ವಿ ಇಲ್ಲ, ಸೊ ಲೂಪ್ ಒಳಗಡೆ ಬಂದ್ವಿ. ನೆಕ್ಸ್ಟ್ ಮತ್ತೆ ಇದು ಕಂಡೀಷನ್ ಚೆಕ್ ಮಾಡ್ಬೇಕು. ಸೊ ಟೆಸ್ಟ್ ಕಂಡೀಷನ್ ಟೂ, ಸೊ ಇದನ್ನು ಟ್ರೂ ಇತ್ತು ಅಂತ ತಿಳ್ಕೊಳ್ಳಿ. ಸೊ ಇದು ಟ್ರೂ ಇತ್ತು, ಲೂಪ್ ಒಳಗಡೆ ಬಂದ್ವಿ, ಇದನ್ನು ಟ್ರೂ ಇತ್ತು ಅಂತ ತಿಳ್ಕೊಳ್ಳಿ. ಟ್ರೂ ಇದ್ದಾಗ ಏನ್ ಬರ್ತಾ, ಲೂಪ್ ಒಳಗಡೆ ಬರ್ತೀವಿ. ಅವಾಗ ಏನಾಗುತ್ತ, ಸ್ಟೇಟ್ಮೆಂಟ್ ಒನ್ ಎಕ್ಸಿಕ್ಯೂಟ್ ಆಗುತ್ತ. ಅವಾಗ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ, ಸ್ಟೇಟ್ಮೆಂಟ್ ಒನ್. ನೆಕ್ಸ್ಟ್ ನೋಡ್ರಿ, ಟೆಸ್ಟ್ ಕಂಡೀಷನ್ ಒನ್ ಆಮೇಲೆ ಟೆಸ್ಟ್ ಕಂಡೀಷನ್ ಟೂ, ಎರಡು ಇಲ್ಲ ಟ್ರೂ ಇದ್ದೆ, ಎರಡು ಇಲ್ಲ ಟ್ರೂ ಇದ್ದೆ. ಟೆಸ್ಟ್ ಕಂಡೀಷನ್ ಒನ್ ಟ್ರೂ, ಟೆಸ್ಟ್ ಕಂಡೀಷನ್ ಟೂ ಇದ್ರೂ ಟ್ರೂ ಇತ್ತು ಅಂತ ತಿಳ್ಕೊಳ್ಳಿ. ಅವಾಗ ಏನ್ ಎಕ್ಸಿಕ್ಯೂಟ್ ಆಗುತ್ತೆ, ಸ್ಟೇಟ್ಮೆಂಟ್ ಒನ್ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸ್ ಪಾರ್ಟಿಗೆ ಹೋಗಿಲ್ಲ, ನಡೀತಿಲ್ಲ, ಒಂದು ಇಫ್ ಅರ್ ಎಕ್ಸಿಕ್ಯೂಟ್ ಆಗ್ಬೇಕಿಲ್ಲ, ಎಲ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲೇ ಇಫ್ ಎಕ್ಸಿಕ್ಯೂಟ್ ಆಗುತ್ತೆ ಅಂದ್ರೆ ಇದ್ರದ ಇಲ್ಲಿ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗಿಲ್ಲ, ಇದ ಔಟರ್ ಇಫ್. ಔಟರ್ ಇಫ್ ಟ್ರೂ ಇತ್ತಪ್ಪ ಅಂದ್ರೆ ಕಂಡೀಷನ್ ಟ್ರೂ ಇದ್ರ ಔಟರ್ ಎಲ್ಸ್ ಎಕ್ಸಿಕ್ಯೂಟ್ ಆಗಿಲ್ಲ. ಸೊ ಇದು ಟ್ರೂ ಇತ್ತು, ಸೊ ಲೂಪ್ ಒಳಗಡೆ ಬಂದ್ವಿ. ನೆಕ್ಸ್ಟ್ ಇದು ಟ್ರೂ ಇತ್ತು, ಈ ಲೂಪ್ ಒಳಗಡೆ ಬಂದ್ವಿ, ಸ್ಟೇಟ್ಮೆಂಟ್ ಒನ್ ಎಕ್ಸಿಕ್ಯೂಟ್ ಆಗುತ್ತೆ. ಅವಾಗ ಇಲ್ಲಿ ಎಲ್ಸ್ ಪಾರ್ಟಿಗೆ ಹೋಗಿಲ್ಲ, ಒಂದು ಇಫ್ ಇಲ್ಲ ಎಲ್ಸ್. ಸೊ ಕಂಡೀಷನ್ ಒನ್ ಆಮೇಲೆ ಕಂಡೀಷನ್ ಟೂ ಎರಡು ಟ್ರೂ ಇದ್ದಾಗ ಸ್ಟೇಟ್ಮೆಂಟ್ ಒನ್ ಎಕ್ಸಿಕ್ಯೂಟ್ ಆಗುತ್ತೆ. ಯಾವ್ದಿದ ಸ್ಟೇಟ್ಮೆಂಟ್ ಒನ್, ಸ್ಟೇಟ್ಮೆಂಟ್ ಒನ್ ನೋಡ್ರಿ. ಸೊ ಕಂಡೀಷನ್ ಒನ್, ಸೊ ನೆಕ್ಸ್ಟ್ ಕಂಡೀಷನ್ ಟೂ ಟೂ ಇದ್ದಾಗ ಕಂಡೀಷನ್ ಒನ್ ಟೂ ಇತ್ತು ಇಲ್ಲಿ ಬರ್ತೈತೆ. ನೆಕ್ಸ್ಟ್ ಕಂಡೀಷನ್ ಟೂ ಟ್ರೂ ಇತ್ತಪ್ಪ ಅಂದ್ರೆ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ, ಸ್ಟೇಟ್ಮೆಂಟ್ ಒನ್, ಸ್ಟೇಟ್ಮೆಂಟ್ ಒನ್ ಎಕ್ಸಿಕ್ಯೂಟ್ ಆಗುತ್ತೆ. ಗೊತ್ತಾಯ್ತು. ಸೊ ಕಂಡೀಷನ್ ಒನ್ ಟ್ರೂ ಇತ್ತು, ಕಂಡೀಷನ್ ಟೂ ಇದನ್ನು ಟ್ರೂ ಇತ್ತು ಅಂದ್ರೆ ಸ್ಟೇಟ್ಮೆಂಟ್ ಒನ್ ಎಕ್ಸಿಕ್ಯೂಟ್ ಆಗುತ್ತೆ. ಗೊತ್ತಾಯ್ತು. ಸೊ ಇದು ಎಕ್ಸಿಕ್ಯೂಟ್ ಆಯ್ತಾ, ಸ್ಟೇಟ್ಮೆಂಟ್ ಒನ್. ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಎಲ್ಸ್ ಪಾರ್ಟಿ ಹೋಗಿಲ್ಲ, ಎಲ್ಸ್ ಪಾರ್ಟಿ ಹೋಗಿಲ್ಲ ಅಂತಂದ್ರೆ ಲಾಸ್ಟ್ ಇಲ್ಲಿ ಬರ್ತಾ ಸ್ಟೇಟ್ಮೆಂಟ್ ಎಕ್ಸ್, ಸ್ಟೇಟ್ಮೆಂಟ್ ಎಕ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಇಷ್ಟು. ಗೊತ್ತಾಯ್ತು. ಸೊ ಇದು ಟ್ರೂ, ಇದು ಟ್ರೂ ಇದ್ದಾಗ ಏನಂತ ಇದೆ. ನೆಕ್ಸ್ಟ್ ಮಾತ್ ನೋಡಲ್ಲ, ಇವಾಗ ಟೆಸ್ಟ್ ಕಂಡೀಷನ್, ಟೆಸ್ಟ್ ಕಂಡೀಷನ್ ಒನ್ ಟ್ರೂ ಇತ್ತು ಅಂತ ತಿಳ್ಕೊಳ್ರಿ. ಟೆಸ್ಟ್ ಕಂಡೀಷನ್ ಒನ್ ಟ್ರೂ. ನೆಕ್ಸ್ಟ್ ಟೆಸ್ಟ್ ಕಂಡೀಷನ್ ಟೂ, ಇವಾಗ ಇಲ್ಲಿ ಫಾಲ್ಸ್ ಇತ್ತು ಅಂತ ತಿಳ್ಕೊಳ್ರಿ. ಇದು ಎರಡು ಟ್ರೂ ಇದ್ದೆ. ಇವಾಗ ಟೆಸ್ಟ್ ಕಂಡೀಷನ್ ಒನ್ ಟ್ರೂ, ಟೆಸ್ಟ್ ಕಂಡೀಷನ್ ಒನ್ ಟ್ರೂ, ಟೆಸ್ಟ್ ಕಂಡೀಷನ್ ಟೂ ಇಲ್ಲಿ ಫಾಲ್ಸ್ ಇದ್ದಾಗ ಏನಾಗುತ್ತೆ. ಸೊ ಟೆಸ್ಟ್ ಕಂಡೀಷನ್ ಒನ್ ಟ್ರೂ ಇತ್ತ, ಲೂಪ್ ಒಳಗಡೆ ಬರ್ತೀವಿ. ನೆಕ್ಸ್ಟ್ ಇಫ್ ಟೆಸ್ಟ್ ಕಂಡೀಷನ್ ಚೆಕ್ ಮಾಡ್ತೀವಿ, ಇಲ್ಲಿ ಫಾಲ್ಸ್ ಇತ್ತು ಅಂದ್ರೆ ಈ ಲೂಪ್ ಒಳಗಡೆ ಹೋಗಿಲ್ಲ, ಎಲ್ಸ್ ಪಾರ್ಟಿ ಬರ್ತದೆ, ಇ ಎಲ್ಸ್ ಪಾರ್ಟಿ. ಸೊ ಇ ಎಲ್ಸ್ ಪಾರ್ಟಿ ಬಂದು ಯಾವ್ದು ಎಕ್ಸಿಕ್ಯೂಟ್ ಆಗುತ್ತಿಲ್ಲ, ಇದು ಸ್ಟೇಟ್ಮೆಂಟ್ ಟೂ ಎಕ್ಸಿಕ್ಯೂಟ್ ಆಗುತ್ತೆ. ಟೆಸ್ಟ್ ಕಂಡೀಷನ್ ಒನ್ ಟ್ರೂ ಇತ್ತ, ಟ್ರೂ ಇದ್ದಾಗ ಈ ಲೂಪ್ ಒಳಗಡೆ,
next test condition true true false if the loop already hogilla loop inda varagade bandide loop inda varagade so varagade bandilli yavu aitiddo statement 2 aitu statement 2 execute aagutha adaitu ee test condition 1 true iddadnaga outer if idu test condition 1 true iddadnaga outer if loop idu execute aagutha bandre else part hogilla adaitu ಇದು ಟ್ರೂ ಇತ್ತು ಇಲ್ಲಿ ಒಳಗಡೆ ಬಂತು ನೆಕ್ಸ್ಟ್ ಇದು ಫಾಲ್ಸ್ ಇತ್ತು ಇಲ್ಲಿ ಹೋಗಿಲ್ಲ ಹೊರಗಡೆ ಬಂತು ಎಲ್ಸ್ ಪಾರ್ಟಿ ಬರ್ತದೆ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತಾ ಬರೋದು ಸ್ಟೇಟ್ಮೆಂಟ್ ಟು ಇಲ್ಲ ಎರಡು ಏನಾಗಿ ಎಕ್ಸಿಕ್ಯೂಟ್ ಆಗುತ್ತಾ ಸ್ಟೇಟ್ಮೆಂಟ್ ಟು ಎಕ್ಸಿಕ್ಯೂಟ್ ಸ್ಟೇಟ್ಮೆಂಟ್ ಟು ಎಕ್ಸಿಕ್ಯೂಟ್ ಆಗುತ್ತಾ ಇಫ್ ಪಾರ್ಟಿ ಎಕ್ಸಿಕ್ಯೂಟ್ ಆಗುತ್ತಾ ಸೊ ಎಲ್ಸ್ ಪಾರ್ಟಿ ಹೋಗಿಲ್ಲ ಲಾಸ್ಟ್ ಇಲ್ಲಿ ಸ್ಟೇಟ್ಮೆಂಟ್ ಎಕ್ಸ್ ಉಳಿತೈತೆ ಸ್ಟೇಟ್ಮೆಂಟ್ ಎಕ್ಸ್ ಎಲ್ಲದಕ್ಕೂ ಬರ್ತದೆ ಸ್ಟೇಟ್ಮೆಂಟ್ ಸೊ ನೋಡಿಲ್ಲ ಇನ್ನೊಂದ್ಸಲ ಒಂದನ್ನ ನೋಡಿ ಟೆಸ್ಟ್ ಕಂಡೀಷನ್ ಒನ್ ಫಾಲ್ಸ್ ಇದೆ ಟೆಸ್ಟ್ ಕಂಡೀಷನ್ ಇಲ್ಲಿ ಒನ್ ಫಾಲ್ಸ್ ಇತ್ತು ಅಂತ ಇಟ್ಕೊಂಡು ಯಾವ ಬ್ಯಾಡ್ ಟೆಸ್ಟ್ ಕಂಡೀಷನ್ ಒಂದೇ ಫಾಲ್ಸ್ ಇದ್ರ ಸೊ ಈ ಲೂಪ್ ಒಳಗೆ ಹೋಗಿಲ್ಲ ಲೂಪ್ ಇಂದ ಹೊರಗಡೆ ಬರ್ತದೆ ಕಂಟ್ರೋಲ್ ಸೊ ಅಂದ್ರೆ ಎಲ್ಸ್ ಪಾರ್ಟಿ ಬರ್ತೀವಿ ಸ್ಟೇಟ್ಮೆಂಟ್ 3 ಎಕ್ಸಿಕ್ಯೂಟ್ ಆಗುತ್ತೆ ಸ್ಟೇಟ್ಮೆಂಟ್ 3 ಎಕ್ಸಿಕ್ಯೂಟ್ ಸೊ ಸ್ಟೇಟ್ಮೆಂಟ್ ಎಕ್ಸ್ ಅಂತ ಎಲ್ಲದ್ರೆ ಬರ್ತದೆ ಇವಾಗ ಸ್ಟೇಟ್ಮೆಂಟ್ 3 ಎಕ್ಸಿಕ್ಯೂಟ್ ನೆಕ್ಸ್ಟ್ ನೋಡಿಲ್ಲ ಟೆಸ್ಟ್ ಕಂಡೀಷನ್ 1 ಇಲ್ಲ ಟೆಸ್ಟ್ ಕಂಡೀಷನ್ 1 ಟ್ರೂ ಇದ್ದಾಗ ಟೆಸ್ಟ್ ಕಂಡೀಷನ್ 2 ಟ್ರೂ ಇದ್ದಾಗ ಈ ಟ್ರೂ ಇತ್ತ ಲೂಪ್ ಒಳಗಡೆ ಬರ್ತೀವಿ ನೆಕ್ಸ್ಟ್ ಇದು ಟ್ರೂ ಇತ್ತ ಲೂಪ್ ಒಳಗಡೆ ಬರ್ತೀವಿ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ ಈ ಇಫ್ ಇದು ಟ್ರೂ ಇದ್ದಾಗ ಈ ಎಲ್ಸ್ ಇದು ಬರಲ್ಲ ಗೊತ್ತಾಯ್ತು ಇದು ಟ್ರೂ ಇದ್ದಾಗ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ ಸೊ ಕಂಡೀಷನ್ 1 ಟ್ರೂ ಸೊ ಕಂಡೀಷನ್ 1 ಟ್ರೂ ಅಂದ್ರೆ ಲೂಪ್ ಒಳಗಡೆ ಕಂಡೀಷನ್ 2 ಟ್ರೂ ಅಂದ್ರೆ ಲೂಪ್ ಒಳಗಡೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಸೊ ನೆಕ್ಸ್ಟ್ ನೋಡ್ರೆ ಥರ್ಡ್ ಕಂಡೀಷನ್ ಇದೆಯಲ್ಲ ಟೆಸ್ಟ್ ಕಂಡೀಷನ್ 1 ಟ್ರೂ ಟೆಸ್ಟ್ ಕಂಡೀಷನ್ 2 ಇಲ್ಲಿ ಫಾಲ್ಸ್ ಇದ್ದಂತೆ ಸೊ ಟ್ರೂ ಅಂದ್ರೆ ಲೂಪ್ ಒಳಗಡೆ ಬಂತು ಫಾಲ್ಸ್ ಅಂದ್ರೆ ಲೂಪ್ ಒಳಗಡೆ ಹೋಗಿಲ್ಲ ಲೂಪ್ ಇಂದ ಹೊರಗಡೆ ಅಂದ್ರೆ ಇಲ್ಲಿ ಬರ್ತದೆ ಯಾವ್ದು ಎಕ್ಸಿಕ್ಯೂಟ್ ಆಗ್ತಿಲ್ಲ ಇದು ಸ್ಟೇಟ್ಮೆಂಟ್ 2 ಇಲ್ಲ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗ್ತದೆ ಗೊತ್ತಾಯ್ತಲ್ಲ ಇದು ಇಫ್ ಎಲ್ಸ್ ಸ್ಟೇಟ್ ನೆಸ್ಟೆಡ್ ಇಫ್ ಎಲ್ಸ್ ಸ್ಟೇಟ್ ನೆಸ್ಟೆಡ್ ಅಂದ್ರೆ ಒಂದು ಇಫ್ ಎಲ್ಸ್ ಓಡ್ ಇನ್ನೊಂದು ಇಫ್ ಎಲ್ಸ್ ಓಡ್ ಗೊತ್ತಾಯ್ತು ಸೊ ನೆಕ್ಸ್ಟ್ ನೋಡಿ ಎಲ್ಸ್ ಇಫ್ ಒಳಗಡೆ ಸೊ ಹಂಗೆ ಸೀರೀಸ್ ಆಗಿ ಕಂಡೀಷನ್ ಚೆಕ್ ಮಾಡ್ಕೊಂಡು ಬರ್ತೀವಿ ನಾವು ಸೊ ಇದು ಕಂಡೀಷನ್ ಟ್ರೂ ಇತ್ತು ಫಾಲ್ಸ್ ಇತ್ತು ಟ್ರೂ ಇದ್ರೆ ಇದು ಫಾಲ್ಸ್ ಇದ್ರೆ ನೆಕ್ಸ್ಟ್ ಎಲ್ಸ್ ಇಫ್ ಬರ್ತದೆ ನೆಕ್ಸ್ಟ್ ಇದ್ರೂ ಫಾಲ್ಸ್ ಇದ್ರೆ ನೆಕ್ಸ್ಟ್ ಎಲ್ಸ್ ಇಫ್ ಬರ್ತದೆ ಇದು ಫಾಲ್ಸ್ ಇದ್ರೆ ಕಂಡೀಷನ್ ನೆಕ್ಸ್ಟ್ ಎಲ್ಸ್ ಇಫ್ ಬರ್ತದೆ ಹಂಗ ಸೊ ಸೀರೀಸ್ ಆಗಿ ಚೆಕ್ ಮಾಡ್ಕೊಂಡು ಬರ್ತೀವಿ ಸೊ ಸಪೋಸ್ ನೋಡಿ ಕಂಡೀಷನ್ 1 ಸೊ ಕಂಡೀಷನ್ 1 ಇಲ್ಲಿ ಟ್ರೂ ಇತ್ತು ಅಂತ ತಿಳ್ಕೊಳ್ರಿ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ ಗೊತ್ತಾಯ್ತು ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ ಸೊ ಇಲ್ಲ ನೆಕ್ಸ್ಟ್ ಅಲ್ಲಿ ಎಲ್ಸ್ ಇಫ್ ಪಾರ್ಟಿ ಹೋಗಿಲ್ಲ ಸೊ ನಾ ಏನಿದೆ ಇಫ್ ಎಲ್ಸ್ ಒಳಗಡೆ ಒಂದಲ್ಲಿ ಇಫ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂದ್ರೆ ಇಲ್ಲ ಎಲ್ಸ್ ಎಲ್ಲ ಎಕ್ಸಿಕ್ಯೂಟ್ ಆಗ್ಬೇಕು ಅಂತ ಇದು ಇಫ್ ಸೊ ನೆಕ್ಸ್ಟ್ ಎಂತಂದ್ರೆ ಎಲ್ಸ್ ಇಫ್ ಇದು ಇದ್ದಿಲ್ಲ ಅಂದ್ರೆ ಇದು ಇದನ್ನ ಚೆಕ್ ಮಾಡೋದು ಇದು ಇದ್ದಿಲ್ಲ ಅಂದ್ರೆ ಇದು ಇದನ್ನ ಚೆಕ್ ಮಾಡೋದು ಇದು ಇದ್ದಿಲ್ಲ ಅಂದ್ರೆ ಇದು ಇದನ್ನ ಚೆಕ್ ಮಾಡೋದು ಯಾವುದು ಇದ್ದಿಲ್ಲ ಅಂದ್ರೆ ಲಾಸ್ಟ್ ಎಲ್ಸ್ ಯಾವುದು ಇದ್ದಿಲ್ಲ ಅಂತಂದ್ರೆ ಲಾಸ್ಟ್ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ಇದಾಯ್ತು ಸಪೋಸ್ ಇಲ್ಲಿ ನೋಡ್ರಿ ಕಂಡೀಷನ್ 1 ಟ್ರೂ ಇತ್ತು ಅಂತ ಕಂಡೀಷನ್ 1 ಟ್ರೂ ಇತ್ತು ಕಂಡೀಷನ್ 1 ಟ್ರೂ ಇದ್ದಾಗ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ ನೆಕ್ಸ್ಟ್ ಇದನ್ನ ಎಕ್ಸಿಕ್ಯೂಟ್ ಆಗಿ ಇದು ಇದನ್ನ ಚೆಕ್ ಮಾಡಲ್ಲ ಎಲ್ಸ್ ಇಫ್ ಇಲ್ಲ ಒಂದ ಇದು ಟ್ರೂ ಇತ್ತು ಅಂತ ತಿಳ್ಕೊಂಡು ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತಾ ಲಾಸ್ಟಿಗೆ ಇಲ್ಲ ಯಾವಕ್ಕೂ ಬರಲ್ಲ ಇಫ್ ಎಲ್ಸ್ ಯಾವ್ದಕ್ಕೆ ಬರಲ್ಲ ಲಾಸ್ಟಿಗೆ ಸ್ಟೇಟ್ಮೆಂಟ್ ಎಕ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಕಂಡೀಷನ್ 1 ಟ್ರೂ ಇದ್ರೆ ಸೊ ಲಾಸ್ಟಿಗೆ ಇಲ್ಲ ಸ್ಟೇಟ್ಮೆಂಟ್ ಎಕ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಸಪೋಸ್ ಇಲ್ಲಿ ಕಂಡೀಷನ್ 1 ಇಲ್ಲಿ ಫಾಲ್ಸ್ ಆಗಿತ್ತು ಅಂತ ಸೊ ಈ ಫಾಲ್ಸ್ ಆದ್ರೆ ಈ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗಿಲ್ಲ ಎಲ್ಸ್ ಇಫ್ ಬರ್ತದೆ ಸೊ ನೆಕ್ಸ್ಟ್ ಇದನ್ನು ಫಾಲ್ಸ್ ಇತ್ತು ಅಂತ ಮತ್ತೆ ಇದು ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗಿಲ್ಲ ಮತ್ತೆ ಎಲ್ಸ್ ಇಫ್ ಬರ್ತದೆ ಸಪೋಸ್ ಇದು ಟ್ರೂ ಇತ್ತು ಅಂತ ತಿಳ್ಕೊಳ್ಳಿ ಸೊ ಅವಾಗ ಸ್ಟೇಟ್ಮೆಂಟ್ 3 ಎಕ್ಸಿಕ್ಯೂಟ್ ಆಗುತ್ತೆ ಸ್ಟೇಟ್ಮೆಂಟ್ 3 ಎಕ್ಸಿಕ್ಯೂಟ್ ಆಗಿ ಲಾಸ್ಟ್ ಇಲ್ಲಿ ಸ್ಟೇಟ್ಮೆಂಟ್ ಎಕ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ನೋಡ್ರಿ ಏನ್ ಹೇಳ್ತೀನಿ ಇದು ಫಾಲ್ಸ್ ಇತ್ತು ಇದು ಫಾಲ್ಸ್ ಇತ್ತು ನೆಕ್ಸ್ಟ್ ಇದನ್ನು ಫಾಲ್ಸ್ ಇತ್ತು ಅಂತ ನೆಕ್ಸ್ಟ್ ಕಂಡೀಷನ್ 4 ಚೆಕ್ ಮಾಡುತ್ತೆ ಅದನ್ನು ಫಾಲ್ಸ್ ಇತ್ತು ನೆಕ್ಸ್ಟ್ ಕಂಡೀಷನ್ 5 ಚೆಕ್ ಮಾಡುತ್ತೆ ಅದನ್ನು ಫಾಲ್ಸ್ ಇತ್ತು ಲಾಸ್ಟ್ ಕಂಡೀಷನ್ ಏನ್ ಐತೆ ಕಂಡೀಷನ್ ಏನಿಲ್ಲ ಟ್ರೂ ಇತ್ತು ಅಂತ ತಿಳ್ಕೊಳ್ರಿ ಸೊ ಸ್ಟೇಟ್ಮೆಂಟ್ ಏನನ್ನ ಎಕ್ಸಿಕ್ಯೂಟ್ ಆಗುತ್ತೆ ಅಂದ್ರೆ ಇಲ್ಲಿ ಸೀಸ್ ಆಗಿ ಚೆಕ್ ಮಾಡ್ಕೊಂಡು ಬರ್ತೀವಿ ಯಾವ್ದ್ರ ಕಂಡೀಷನ್ ಟ್ರೂ ಇರ್ತೈತೆ ಆ ಸ್ಟೇಟ್ಮೆಂಟ್ ಅಷ್ಟೇ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಇಲ್ಲಿ ಯಾವುದು ಇಲ್ಲಿ ಟ್ರೂ ಇದ್ದಿಲ್ಲ ಅಂತಂದ್ರೆ ಲಾಸ್ಟ್ ಎಲ್ಸ್ ಪಾರ್ಟಿ ಇವಾಗ ನೋಡ್ರಿ ಇದು ಫಾಲ್ಸ್ ಇತ್ತು ಇದು ಫಾಲ್ಸ್ ಇತ್ತು ಇದು ಫಾಲ್ಸ್ ಇತ್ತು ಲಾಸ್ಟ್ಗೆ ಟೆಸ್ಟ್ ಕಂಡೀಷನ್ ಎನ್ ಸೊ ಇದ್ರೊಳಗಡೆ ಎಲ್ಸ್ ಇಫ್ ಒಳಗಡೆ ಇದನ್ನ ಲಾಸ್ಟ್ ಇತ್ತು ಅಂತ ತಿಳ್ಕೊಳ್ಳಿ ಎಲ್ಸ್ ಇದು ಫಾಲ್ಸ್ ಆಯ್ತು ಇದು ಫಾಲ್ಸ್ ಆಯ್ತು ಇದು ಫಾಲ್ಸ್ ಆಯ್ತು ಎಲ್ಲ ಫಾಲ್ಸ್ ಅದು ಲಾಸ್ಟ್ ಇಲ್ಲ ಕಂಡೀಷನ್ ಎನ್ ಫಾಲ್ಸ್ ಇತ್ತು ಅಂತ ತಿಳ್ಕೊಳ್ಳಿ ಸೊ ಎನ್ ಫಾಲ್ಸ್ ಆದ್ರೆ ಆಮೇಲೆ ಎಲ್ಸ್ ಪಾರ್ಟಿ ಬಂದು
default statement execute ಆಗುತ್ತೆ ಆಲ್ರೆಡಿ statement execute ಅದಾಯ್ತಾ ಸೊ ಇದು ಫಾಲ್ಸ್ ಫಾಲ್ಸ್ ಎಲ್ಲೋ ಫಾಲ್ಸ್ ಎಲ್ಸ್ ಇಫ್ ಎಲ್ಲೋ ಫಾಲ್ಸ್ ಇಟ್ ಒಂದು ರೆಕಾರ್ಡ್ ಆಮೇಲೆ ಎಲ್ಸ್ ಇಫ್ ಅಂತ ಡಿಫಾಲ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಅದಾಯ್ತಾ ಇವಾಗ ಇದು ಫಾಲ್ಸ್ ಇದು ಫಾಲ್ಸ್ ಇದು ಫಾಲ್ಸ್ ಇದು ಟ್ರೂ ಇತ್ತು ಅಂತ ಹೇಳ್ಬೋದು ಸೊ ಈ ಕಂಡೀಷನ್ ಟ್ರೂ ಇದ್ದಾಗ ಅವಾಗ ಸ್ಟೇಟ್ಮೆಂಟ್ ಏನೇ ಎಕ್ಸಿಕ್ಯೂಟ್ ಆಗುತ್ತೆ ಇದು ಎಕ್ಸಿಕ್ಯೂಟ್ ಆಗಿಲ್ಲ ಯಾವುದು ಸ್ಟೇಟ್ಮೆಂಟ್ ಎಲ್ಲೋ ಫಾಲ್ಸ್ ಇದ್ದಾಗ ಮಾತ್ರ ಎಲ್ಸ್ ಪಾರ್ಟಿ ಬರ್ತದೆ ಎಲ್ಲೋ ಫಾಲ್ಸ್ ಇದ್ದಾಗ ಮಾತ್ರ ಎಲ್ಸ್ ಪಾರ್ಟಿ ಬರ್ತದೆ ಇಲ್ಲಾಂದ್ರೆ ಇದರ ಯಾವ ಟ್ರೂ ಇರ್ತಾ ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಇದು ಎಲ್ಸ್ ಇಫ್ ಲ್ಯಾಡರ್ ಅಂತ ಹೇಳಿ ಎಲ್ಸ್ ಇಫ್ ಲ್ಯಾಡರ್ ಅಂತ ಹೇಳಿ ಗೊತ್ತಾಯ್ತಲ್ಲ ಇದರದ ಫ್ಲೋ ಚಾರ್ಟ್ ಅಲ್ಲ ಗ್ರೂಪ್ ಒಳಗೆ ನೋಟ್ಸ್ ಹಾಕಿ ನಿನ್ನೆ ಸೊ ಅದರೊಳಗೆ ನೋಡ್ಕೊಳ್ಳಿ ಗೊತ್ತಾಯ್ತಲ್ಲ ಇವು ನಾಲ್ಕು ಡಿಫ್ರೆಂಟ್ ಟೈಪ್ಸ್ ಆಫ್ ಇಫ್ ಸ್ಟೇಟ್ಮೆಂಟ್ ಸಿಂಪಲ್ ಇಫ್ ನೋಡಿದ್ರಿ ನೆಕ್ಸ್ಟ್ ಇಫ್ ಎಲ್ಸ್ ನೋಡಿದ್ರಿ ಥರ್ಡ್ ಒನ್ ನೆಸ್ಟೆಡ್ ಇಫ್ ಎಲ್ಸ್ ನೋಡಿದ್ರಿ ಫೋರ್ತ್ ಒನ್ ಎಲ್ಸ್ ಇಫ್ ಲ್ಯಾಡರ್ ಗೊತ್ತಾಯ್ತಲ್ಲ ಸೊ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಸ್ವಿಚ್ ಆಮೇಲೆ ಲೂಪ್ಸ್ ಎಲ್ಲ ಗೊತ್ತಾಯ್ತಾ ಥ್ಯಾಂಕ್ ಯು